ಒಂಬತ್ತು ತಿಂಗಳು ಮಗು ಅರ್ಜುನ್ ಎಲ್ಲ ಅನಾಥ ಆಗೋಗ್ತಾನೋ ಅಂತ ಅವನ ನನ್ನ ಮಡ್ಲಿಗಾಕಿ ಇಡೀ ಆಸ್ತಿನ ಅರ್ಜುನ್ ಹೆಸರಿಗೆ ವಿಲ್ ಮಾಡಿ ಅವ್ರ ದೇಶಾಂತರ ಹೋದ್ರು ಕೋಟಿ ಕೋಟಿ ಆಸ್ತಿ ಎಲ್ಲ ಅರ್ಜುನ್ ಹೆಸರಲ್ಲಿದೆ ಒಂದ್ ವೇಳೆ ಅರ್ಜುನ್ಗೆ ಏನಾದ್ರೂ ಮಗು ಆಯ್ತು ಅಂತಂದ್ರೆ ಇದೆಲ್ಲ ಆ ವಂಶಕ್ಕೆ ಕಂಟಿನ್ಯೂ ಆಗುತ್ತೆ ಹಾಗೇನಾದ್ರೂ ಆಯ್ತು ಅಂತಂದ್ರೆ ಇಷ್ಟು ವರ್ಷ ಕಾಪಾಡ್ಕೊಂಡ್ಬಂದಿದ್ ಈ ಆಸ್ತಿ ಎಲ್ಲ ನಮ್ ಕೈ ಬಿಟ್ಟು ಹೋಗುತ್ತೆ ಹಾಗಾಗಬಾರ್ದು ಅನ್ನೋ ಉದ್ದೇಶದಿಂದನೇ ನಾನು ಅರ್ಜುನ್ನ ಪ್ರೀತಿ ಅನ್ನೋ ಅಸ್ತ್ರದಿಂದ ಕಟ್ ಹಾಕಿದ್ದೀನಿ ಎಲ್ ಸತ್ಯ ಎಲ್ಲ ಹೊರಗೆ ಬರುತ್ತೋ ಅನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇರೋದು ಇದುವರೆಗೂ ನಾನು ಅರ್ಜುನಿಗೆ ತೋರಿಸಿದ್ದೆಲ್ಲ ಬರೀ ನಾಟಕ ಪ್ರೀತಿ ಆಸ್ತಿ ನಮ್ ಕೈ ತಪ್ಪೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಹೇಗಾದ್ರೂ ಸರಿ ಈ ಆಸ್ತಿನೆಲ್ಲ ನಾವ್ ಎಂಜಾಯ್ ಮಾಡ್ಬೇಕು ಹೋಗ್ ಮಾಡ್ಬೇಕು ಅಂತಂದ್ರೆ ಆ ರಾಣಿ ಅರ್ಜುನ್ ಲೈಫ್ ಇಂದ ಆಚೆ ಹೋಗ್ಬೇಕು ಆಮೇಲಿಂದ ಏನಾದ್ರೂ ಮಾಡಿ ಅರ್ಜುನಿಗೆ ಒಂದ್ ಕತಿ ಕಾಣಿಸಿದ್ರಾಯ್ತು ಕಂದ ಆಫೀಸಿಗೆ ಹೊರಟಿಯಾ ಹಾ ಮ್ಯಾಮ್ ನೂರ್ ಕಾಲ ಚೆನ್ನಾಗಿರು ನೀನ್ ಯಾವಾಗ್ಲೂ ನಗ್ನಗ್ತ ಖುಷಿಯಾಗಿರ್ಬೇಕು ಮನ್ಸಲ್ಲಿ ಅಷ್ಟೊಂದ್ ಕಲ್ಮಶ ಇದ್ರು ಇಷ್ಟೊಂದ್ ಪ್ರೀತಿ ತೋರಿಸ್ತಾ ಇದೆಯಲ್ಲ ನಿಜವಾಗ್ಲೂ ನಿನ್ನಂತ ಸ್ವಾರ್ಥಿ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ ಕನ್ನ ಡ್ರೈವ್ ಮಾಡ್ಬೇಕಾದ್ರೆ ಹುಷಾರು ಬಾ ಕೇರ್ಫುಲ್ ಆಗಿ ಹೋಗು ಮಾಮ್ ನಾನೇನ್ ಚಿಕ್ಕ ಹುಡುಗನ ಏಯ್ ನಿಮ್ಮ ಅಮ್ಮನ ಪಾಲಿಗೆ ನೀನಿನ್ನೂ ಮಗುನೇ ಕಣ ಅದ್ ಸರಿ ಕಂದ ಇದ್ಯಾಕೆ ನೀನ್ ಇಷ್ಟೊಂದ್ ವೀಕ್ ಆಗಿದ್ಯಾ ನೋಡು ಊಟ ತಿಂಡಿ ಎಲ್ಲ ಬಿಟ್ಟು ನೀನ್ ವರ್ಕ್ ಮಾಡೋ ಅವಶ್ಯಕತೆನೇ ಇಲ್ಲ ನಮಗ್ ನೀನ್ ಚೆನ್ನಾಗಿರೋದಷ್ಟೇ ಕಣೋ ಮುಖ್ಯ ನಿನ್ನ ಆರೋಗ್ಯ ಮುಖ್ಯ ನನ್ ಸೊಸೆ ಕಷ್ಟ ಆಗುತ್ತೆ ಅಂತ ನೀನ್ ಊಟ ತಗೊಂಡ್ ಹೋಗ್ಬೇಡ ಅಮ್ಮ ಅಂತಂದೆ ಆದ್ರೆ ಅದರಿಂದ ನಿನ್ನ ಆರೋಗ್ಯ ಹಾಳಾಗ್ತಿದೆ ನೋಡು ನಂಗ್ ನಿನ್ನ ಈ ರೀತಿ ನೋಡಕ್ ಆಗ್ತಿಲ್ಲ ಕಂದ ಇನ್ಮೇಲಿಂದ ನಾನೇ ಆಫೀಸಿಗೆ ಊಟ ತಗೊಂಡ್ಬರ್ತೀನಿ ರಾಣಿಯೇ ರಾಣಿಯೇ